ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇನು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿಯ ಜನವರಿ ಮೆಗಾ ಎಲ್ಲ ಕುತೂಹಲ ಕಾಯ್ತಿದ್ದೀರಿ ಶಿವ ಏನೋ ತಿಂಗಳ ತಿಂಗಳ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ ಏನ್ ಕತೆ ಅಂತ ಶಿವುದಲ್ಲ ಜನಗಳದು ಈಗಲೂ ಏನು ಶುರುವಾಗಿಲ್ಲ ಆಟ ಕ್ಯಾಂಡಿಡೇಟ್ಗಳ ಅನೌನ್ಸ್ ಆದ್ಮೇಲೆ ಮತ್ತಷ್ಟು ರಸದೌತಣ ಇರುತ್ತೆ ರಾಜಕಾರಣದಲ್ಲಿ ಬಟ್ ಸದ್ಯಕ್ಕೆ ನೋಡ್ಬೇಕಲ್ಲ ಟ್ರೈನ್ ಪ್ರತಿ ತಿಂಗಳು ಕೊಡಬೇಕಲ್ಲ ನಿಮಗೆ ರಾಯಚೂರು ಗ್ರಾಮೀಣ ಎಸ್ಟಿ ಮೈಸೂರು ಕ್ಷೇತ್ರ ಬಸನಗೌಡ ದದ್ದಲ್ ಕಾಂಗ್ರೆಸ್ನಿಂದ ತಿ ಜವಲ್ದಾರ್ ಜೊತೆಗೀಗ ಪ್ರಬಲವಾಗಿ ರಾಜ ರಾಯಪ್ಪ ನಾಯ್ಕ್ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಬ್ರದರ್ ಅವರ ಹೆಸರು ಕೂಡ ಬಿಜೆಪಿ ಟಿಕೆಟ್ ಫೈಟ್ ಬಿದ್ದಿದೆ ಅಂಡ್ ಕಾಂಗ್ರೆಸ್ ಬಸನಗೌಡ ದದ್ದಲ್ ಹಾಗೆ ಚಂದ್ರಶೇಖರ್ ನಾಯಕ್ ಬಟ್ ಬಸನಗೌಡ ದದ್ದಲ್ ಟಿಕೆಟ್ ಫಿಕ್ಸ್ ಅಂಡ್ ಜೆಡಿಎಸ್ ನಿಂದ ಸಣ್ಣ ನರಸಿಂಹ ನಾಯಕ್ ಹಿಂಗಿದೆ ಇಲ್ಲಿ ಬಿಜೆಪಿ ಒಂದ್ ಸ್ವಲ್ಪ ಅಪಸ್ವರಗಳು ಚರ್ಚೆಗಳು ಇವೆಲ್ಲವೋ ಎಲ್ಲದರ ಕಾರಣ ಬಸಂಗದ್ದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡ್ರು ವೈಯಕ್ತಿಕ ಯಾರ್ದೋ ಅಲೆಲ್ ಗೆಲ್ತಾ ಇಲ್ಲ ಮನುಷ್ಯ ತಂದು ಚುನಾವಣಾ ಕಲೆಯಲ್ಲಿ ಗೆಲ್ತಾರ ಒಂದ್ಸರ್ ಗೆದ್ದ ಮೇಲೆ ಇಟ್ಕೊಂಡವ್ ಏನೋ ಮಾಡೋರು ಆಚೆ ಸೊ ರಾಯಚೂರು ಗ್ರಾಮೀಣದಲ್ಲಿ ಅಂದ್ರೆ ಸಣ್ಣ ನರಸಿಂಹ ನಾಯಕರು ಏ ಇನ್ನೊಂದ್ ಹತ್ ಸಾವಿರ ಓಟ್ ಬರ್ಬೋದು ಅದೇ ಸಾವಿರ ಬರ್ಬೋದು ಅಂತ ಬಟ್ ಅವ್ರ ಕಾನ್ಫಿಡೆನ್ಸ್ ನಂಗೆ ಗೆಲ್ತೀನಿ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಆದ್ರೆ ಬಿಜೆಪಿ ಎಲ್ಲ ಫೈಟ್ ಇದೆಯಲ್ಲ ಟಿಕೆಟ್ ಹೌದು ಅದೇ ಇರೋದು ಮೇನು ದಲ್ ಸೆಟ್ಟಿಂಗ್ ಎಮ್ ಎಲ್ ಎ ದಡ್ರಲ್ಲ ಕಾಂಗ್ರೆಸ್ ಅವರು ಅಲ್ಲ ಕಾಂಗ್ರೆಸ್ ಅಲ್ಲಿ ಕ್ಲಿಯರ ಯಾಕಂದ್ರೆ ಚಂದ್ರಶೇಖರ್ ನಾಯಕ್ ನಾನು ಯಾರ್ ಕರೆದ್ರು ಹೋಗಿಲ್ಲ ಎಷ್ಟು ಅಮಿಷ ಕೊಟ್ಟರು ಹೋಗಿಲ್ಲ ಮಾಡ್ತೀನಿ ನನಗೂ ಬೇಕು ಟಿಕೆಟ್ ಅನ್ನ ನಿಂತವ್ರ ಕೊಡಲ್ಲ ಹಂಗಾರೆ ಏನ್ ಮಾಡ್ತಾರೆ ಅಲ್ಲ ಕೊಡಲ್ಲ ಅಂದ್ರೆ ಏನ್ ಮಾಡ್ತಾರೆ ಏನು ಬಣ ಬಡಿದಾಟ ಏನೂ ಆಗಲ್ಲ ಗೊಂದಲ ಆಗಲ್ಲ ಕಾಂಗ್ರೆಸ್ಗೆ ಯಾಕಂದ್ರೆ ಅವ್ರದೇ ಪಕ್ಷಕ್ಕೆ ಹಾಳು ನನ್ನ ಸಿಟ್ಟು ನನ್ಗೆ ಒಳ್ಳೇದು ಮಾಡಿದ್ರು ಓಕೆ ನನ್ನ ಸಿಟ್ಟು ಇನ್ನೊಬ್ರು ಯಾರು ಕ್ರಿಯೇಟ್ ಮಾಡೋರು ಏನು ಪ್ರಯೋಜನ ಆಗುತ್ತೆ ಹೌದು ಅಲ್ವಾ ಏನಾರು ಆಗತ್ತೆ ಏನಂದ್ರೆ ಅವರು ಇಲ್ಲ ಅವರು ಮನ್ಸ್ ಮಾಡಿದ್ರೆ ಒಂದು ಅವರು ಇಂಡಿವಿಜುವಲ್ ಆಗಿ ನಿಂತ್ಕೊಂಡ್ರೆ ಒಂದಷ್ಟು ಓಟ್ ಕೇಳೋ ಸಾಧ್ಯತೆ ಇದೆ ಸೋಲ್ಸಾರ ಗೆಲ್ಸಾರ ಯಾರಾದ್ರೂ ಗೆಲುವಿಗೆ ಅಡ್ಡಿ ಆಗೋ ಸಾಧ್ಯತೆ ಇದೆ ಕೆಪಾಸಿಟಿ ಇನ್ನು ಅದಾಗಿಲ್ವಲ್ಲ ಆಗಿಲ್ಲ ಹಾಗಾಗಿ ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್ವೆಲ್ಲಿ ರಾಯಚೂರು ಗ್ರಾಮೀಣ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಬಸನಗೌಡ ದತ್ತಲ್ ಹಾಲಿ ಎಂಎಲ್ಎ ಎ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೌದು ಇನ್ನು ಮುಂದಿನ ಕ್ಷೇತ್ರ ರಾಯಚೂರು ಇಲ್ಲಿ ಶಿವರಾಜ್ ಪಾಟೀಲ್ ಬಿ ಜೆ ಪಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಈಗ ಬಿ ಜೆ ಪಿಯಿಂದ ಅವರೇ ಶಿವರಾಜ್ ಪಾಟೀಲ್ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕಾಂಪಿಟೇಷನ್ ಎನ್ ಎಸ್ ಬೋಸರಾಜು ರವಿ ಬೋಸರಾಜು ಸೈಯದ್ ಯಾಸೀನ್ ಹಾಗೆ ಜೆ ಡಿ ಎಸ್ ಅಲ್ಲಿ ಪಾಪ ರೆಡ್ಡಿ ಶಾಸಕರು ಶಾಸಕರೋದು ಆಪಿಂದ ಮೊಹಮ್ಮದ್ ಅಜರುದ್ದೀನ್ ರಾಣ ಇದ್ದಾರೆ ಅವರ ಹೆಸರು ಕೂಡ ಜೋರಾಗಿ ಬರ್ತಿದೆ ರೆಡ್ಡಿ ಪಾರ್ಟಿ ಏನಾದ್ರು ಎಂಟ್ರಿ ಕೊಟ್ಟರೆ ಒಂದಷ್ಟು ಇಂಪ್ಯಾಕ್ಟ್ ಆಗಬಹುದಾ ಅಥವಾ ಬಿ ಜೆ ಪಿನೇ ಮುಂದೆ ಹೊರೆಯುತ್ತಾ ರಾಯಚೂರು ಸಿಟಿ ಇಸ್ ಇಲೇನು ಡಾಕ್ಟರ್ ಶಿವರಾಜ್ ಪಾಟೀಲ್

ಬಿಜೆಪಿ ಗಿಂತ ಲೇಟ್ ಮಾಡ್ಬಿಡ್ತಾರ ಅಂತ ರೆಡ್ಡಿ ಪಾರ್ಟಿ ನೋಡೋಣ ಅವ್ರ ಹಾಕ್ಲಿ ಆಮೇಲೆ ನೋಡೋಣ ಶಿವರಾಜ್ ಪಾಟೀಲು ಬೋಸ್ ರಾಜು ಸೈಯದ್ ಯಾಸಿನ್ ಪಪ್ಪ ರೆಡ್ಡಿಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಿಗ್ತಾರ ಇಲ್ಲ ಇಲ್ಲ ಸೈಯದ್ ಯಾಸಿನ್ ಸಿಗದೆ ಅವ್ರ ರೆಡ್ಡಿ ಪಾರ್ಟಿಗೆ ಹೋಗ್ತಾರ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಸೈಯದ್ ಯಾಸಿನ್ ಕೊಟ್ರೆ ಬೋಸ್ ರಾಜು ಕಡೆ ಅವ್ರು ಕೈ ಕೊಡ್ತಾರೆ ಬೋಸ್ ರಾಜು ಕಡೆ ಅವ್ರು ಕೊಟ್ರೆ ಸೈಯದ್ ಯಾಸಿನ್ ಕಡೆ ಅವ್ರು ಕೈ ಕೊಡ್ತಾರೆ ಏನಾರ ಬೋಸ ರಾಜುಗೆ ಕೊಟ್ಟರೆ ಸೈಯದ್ ಯಾಸಿನ್ ಪಾರ್ಟಿ ಬಿಡದೆ ಅಲ್ಲೇ ಇದ್ದರು ಎ ಎ ಪಿ ಇಂದ ಮೊಹಮ್ಮದ್ ಅಜರ್ದೀನ್ ರಾಣ ಅಂತ ಐ ಎ ಎಸ್ ಆಸ್ಪಿರೆಂಟ್ ಐ ಎಸ್ ಐ ಇದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ವ್ಯಕ್ತಿ ಆಮೇಲೆ ಅಲ್ಪಸಂಖ್ಯಾತರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮನ್ನ ಕಾಂಗ್ರೆಸ್ ಟಿಶ್ಯೂ ಪೇಪರ್ ತರ ಬಳಸ್ಕೊತವ್ರ ನಮ್ಮನ್ನ ಯೂಸ್ ಮಾಡಿ ಎಸಿತಾವ್ರೆ ವೋಟ್ ಬ್ಯಾಂಕ್ ಮಾಡ್ಕೊಬಿಟ್ಟವ್ರೆ ನಮ್ಮನ್ನ ಗುಲಾಮ್ ರಾಗ್ ಮಾಡ್ಕೊಬಿಟ್ಟವ್ರೆ ಅನ್ನೋದು ಒಂದು ಇದೆ ಇಲ್ಲಿ ಎ ಎ ಮೊಹಮ್ಮದ್ ಅಜರೀನ್ ರಾಣಾ ಅಂದ್ರೆ ಏನಾರ ಸೈಯದ್ ಆಸೀನ್ ಕೊಡ್ದೆ ಹೋದ್ರೆ ಕೊಡ್ದೆ ಹೋದ್ರೆ ಅಲ್ಪಸಂಖ್ಯಾ ತಮ್ಮ ತಗಳೇನೋ ಒಂದ್ ಸಲ ಅವ್ರ ನಿರ್ಧಾರ ಮಾಡದೆ ಈಗನ ವೋಟ್ ಹಾಕೂ ನಮ್ಗೇನೂ ಮಾಡ್ತಾ ಇಲ್ಲ ಹೆಂಗಿದ್ರು ವೋಟ್ ಹಾಕ್ತಿವಿ ಶಿವರಾಜ್ ಪಟೀಲ್ ಗೆಲ್ತಾರೆ ಗೆದ್ದವ್ರ ಲಾಸ್ಟ್ ಟೈಮ್ ಹೌದು ಹಂಗಾರೆ ಯಾಕ್ ನಮ್ ನ ವೇಸ್ಟ್ ಮಾಡ್ಕ ಅಟ್ ಲೀಸ್ಟ್ ನಮ್ ಸಮುದಾಯದವನು ಮೊಹಮ್ಮದ್ ಅಜರ್ ಗಾಕನ್ ಅಂತ ಒಂದ್ ಸೈಡ್ ಹೊಡುದ್ರೆ ಕಾಂಗ್ರೆಸ್ ಒಟ್ಟು ಬಿಜೆಪಿ ಒಟ್ಟು ಹಿಂಗಾಗ್ಬಿಟ್ಟು ಮೊಹಮ್ಮದ್ ಅಜನ್ ಬೇರೆ ತರ ಚತುಷ್ಕಾರ ಸ್ಪರ್ಧೆ ನಿಜ ಅಂದ್ರೆ ಸಮುದಾಯ ಅಂದ್ರೆ ಎಲ್ಲಿವರೆಗೂ ಅವರು ಕೂಡ ಕೆಲವೊಂದು ಟೈಮ್ ಸಹಿಸ್ತಾರೆ ಹೌದು ಅಲ್ಪಸಂಖ್ಯಾತ ಸಮುದಾಯ ಎಲ್ಲಿ ಎಲ್ಲಿವರೆಗೆ ಇವನ್ನ ಸಹಿಸ್ತಾರೆ ಹೌದು ಅಂತ ಒಂದು ಪ್ರಶ್ನೆ ಸೊ ಹಾಗಾಗಿ ಸಯ್ಯದ್ ಯಾಸಿನ್ನೇ ಜೆಡಿಎಸ್ ಡಿ ಎಸ್ ಚರ್ಚೆ ಸಿಗದಿದ್ದರೆ ಸಿಗದಿದ್ರೆ ಹೋಗಬಹುದು ಆಪ್ ಇಂದ ವಾಪ್ ಆಗ್ಲಿ ಅವ್ರು ಒಂದ್ಸಲ ಘೋಷಣೆ ಮಾಡುವ ಮತ್ತೆ ಚೇಂಜಸ್ ಮಾಡಲ್ಲ ಅವರು ಹೌದು ಅವ್ರ ಜಾತಿ ಹೌದು 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 ಸೊ ಹಾಗಾಗಿ ಇಲ್ಲಿ ಇವೆಲ್ಲ ಆದ್ರೂ ಕೂಡ ಶಿವರಾಜ್ ಪಾಟೀಲ್ ಹೇಳ್ದಲ್ಲ ಶಿವರಾಜ್ ಪಾಟೀಲ್ ಗೆಲ್ತಾರೆ ಬೋಸಾರ್ಜು ಮಾಡಲ್ಲ ಅನ್ನೋದಾರ ಬಿಜೆಪಿ ಟಿಕೆಟ್ ಕಾಂಗ್ರೆಸ್ ನೋಡ್ತಾರೋ ಯೋಚನೆ ಮಾಡ್ತಾರೆ ಸೈಯದ್ ಗೆ ಕಾಂಗ್ರೆಸ್ ಟಿಕೆಟ್ ಸಿಗಿದ್ರೆ ಅಲ್ಪಸಂಖ್ಯಾತರು ಸಾಲಿಡ್ಗೆ ಎಪಿ ಮೊಹಮ್ಮದ್ ಆ ಆಕರ ನಮ್ ಸಮುದಾಯದ ಓಟಾ ಅಂತಂದ್ರೆ ಕಾಂಗ್ರೆಸ್ ಕತೆ ಬೇರೆ ಆಗೋಯ್ತದ ಬಟ್ ಈ ಕ್ಷಣಕ್ಕೆ ಜನವರಿಯಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಡೀ ಸ್ಟೇಟಲ್ಲಿ ಕಾಂಗ್ರೆಸ್ ಬೇಡ ಮುನ್ನ ಕಾಯ್ದುಕೊಂಡಿದ್ದಾರೆ ರಾಯಚೂರು ಸಿಟಿ ಬಿಜೆಪಿ ಹೌದು ಕಾಂಗ್ರೆಸ್ ಬೇಡ ಸರ್ ಅಲ್ಪಸಂಖ್ಯಾತರು ಆಪ್ ಅಂತಾರಲ್ಲ ಈ ಸಲ ಅನ್ಬಹುದು ಒಂದ್ ಕಡೆ ಆಪ್ ಅನ್ಬೋದು ಒಂದ್ ಕಡೆ ಎಸ್ ಟಿಪಿ ಅನ್ಬೋದು ಎಸ್ಟಿಪಿ ಅನ್ಬೋದು ಆಲ್ಮೋಸ್ಟ್ ಆಪ್ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಒಂದಷ್ಟು ಸರ್ ಒಂದಷ್ಟು ಕಡೆ ಕಾರ್ಪೊರೇಟ್ ಲೆವೆಲ್ ಎಮ್ ಐ ಅನ್ಬೋದು ಎಂಐಎಮ್ ಅಂತ ಅಂದ್ರೆ ಏನಂದ್ರೆ ನಮ್ಗ್ ವೋಟ್ ಹಾಕ್ಸ್ಕೊತಾರೆ ನಮ್ಗ ವೋಟ್ ಹಾಕ್ಸ್ಕೊಂಡಾಗಿ ಅವರು ನಮ್ಮನ್ನ ಸರಿಯಾಗಿ ಇದು ಮಾಡಲ್ಲ ಅಲ್ಪಸಂಖ್ಯಾತ ಕೆಲವರು ಹೇಳ್ತಾ ಇದ್ರು ಮೊಸ ಅಲ್ಪಸಂಖ್ಯಾತ ಶಾಸಕ್ರಹಗಳೆಲ್ಲ ಸಭೆ ಮಾಡಿ ಜಮೀರಾ ಮತ್ ಕಾನು ಖಾದರು ರಿಜ್ವಾನ್ ಅರ್ಷದ್ ನರಸಿಂಹರಾಜ ತನ್ವೀರ್ ಸೆಟ್ ಎಲ್ಲಾ ಸೇರೋ ಸಭೆ ಮಾಡಿ ಕೇಳಿದ್ರು ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂಕಿಅಂಶಗಳ ಪ್ರಕಾರ ನಮ್ಮ ಸಮುದಾಯದ ಸಂಖ್ಯೆ ಜಾಸ್ತಿ ಆಗ್ತಿದೆ ಆದ್ರೆ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಿದೆ ಹೌದು ಜಾಸ್ತಿ ನಮಗೆ ಅವಕಾಶ ಕೊಡಿ ಚಿಕ್ಕಮಗಳೂರು ಸಗೀರ್ ಅಹಮದ್ ಟಿಕೆಟ್ ನಂತರ ಅಲ್ಪಸಂಖ್ಯಾತರು ಕೊಡ್ತಾ ಇಲ್ಲ ಹೌದು ನಮ್ಮ ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಇವ್ರಿಗೆ ಅನ್ನೋದು ಅವ್ರಿಗೆ ಬಂದಿದೆ ನಿಜ ಸೊ ಅವರೆಲ್ಲ ಏನಾರು ಇವ್ರಿಲ್ ಮಾತಾಡ್ತಾರೆ ಇವರೆಲ್ಲ ಇವರು ಟಿಕೆಟ್ ತಗೋಬಿಡ್ತಾರೆ ಅವ್ರು ಏನಾರ ಅಲ್ಲಿ ಜನಗಳನ್ನ ತೀರ್ಮಾನ ಮಾಡಿ ಹಿಂಗಾರ ಎಂ ಐ ಎಂ ಇಂದ ಒಬ್ಬನ ಹಾಕಿದ್ರೆ ಎಸ್ ಟಿ ಪೈ ಇಂದ ಒಬ್ಬನ ಹಾಕಿದ್ರೆ ಆಪಿಂದ ಮುಸ್ಲಿಂ ನಿಂತ್ಕೊಂಡ್ರೆ ಚಿತ್ರಾಗತ್ತೆ ಬಟ್ ಕಳೆದ ಬಾರಿ ಅಷ್ಟು ಅಲ್ಪಸಂಖ್ಯಾತರ ಮಾತ್ರ ಕಾಂಗ್ರೆಸ್ ಗೆ ಬಾರಿ ಬೀಳಲ್ಲ ಬೀಳಲ್ಲ ಕಾಂಗ್ರೆಸ್ ಏನೋ ಏ ಹೆಂಗ ಹೇಳ್ತಾರೆ ಗೊತ್ತಲ್ಲ ಲೋಕಲಿ ಮಾತಾಡ್ಬೇಕು ಏಯ್ ಸಾಬ್ರು ನಮ್ಗೆ ಓಟ್ ಹಾಕ್ತಿ ಇನ್ಯಾರು ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ ಅವರು ಆ ಪಾಪ ಆ ಹೋಗ್ಲಿ ಅವ್ರ ಉದಾಹರಣ ಮಾಡೋರ ಇವರು ಇಲ್ಲ ಈ ಚರ್ಚೆಗಳವೆ ಬಟ್ ಅದನ್ನ ಯಾವ ಮಟ್ಟಿಗೆ ಸೀರಿಯಸ್ ಆಗಿ ತಗೋತಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರ ನಮ್ ಸಮುದಾಯದಿರೋದ್ ನೋಡ್ಕೊಂಡ್ರೆ ನಮ್ಮನ್ನ ಕೆಪಿಸಿಸಿ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಮಾಡ್ಬೇಕಾಯ್ತು ನಮ್ ಸಮುದಾಯದವ್ರನ್ನ ಹೌದು ನಮ್ಮ ಸಮುದಾಯದವರನ್ನ ಯಾವ ತರ ಡಿ ಸಿ ಮಾಡಿದೀರಾ ಇಲ್ಲ ಖಂಡಿತ ಇವೆಲ್ಲ ಪ್ರಶ್ನೆಗಳು ಅಂದ್ರೆ ನೀವು ನಾವು ಕೂಡ ಲಿಂಗಾಯತರಷ್ಟು ಒಕ್ಲಿಗ್ರಷ್ಟೇ ಇದೀವಿ ಕುರುಬರಷ್ಟೇ ಇದೀವಲ್ಲ ನಮ್ಮಲ್ಲಿ ಯಾಕೆ ನಾವು ಸಿಎಂ ಆಗ್ಬಾರ್ದು ಹೌದು ಪ್ರಶ್ನೆ ಬರುತ್ತೆ ನೀವು ಸಿಎಂ ಸೀಟ್ ಹಿಡಿಬೇಕಾದ್ರೆ ಮಾತ್ರ ನಾನ್ ಕುರ್ಬಾ ನಾನ್ ಲಿಂಗಾಯತ ನಾನು ಒಕ್ಲಿಗ ಅಂತೀರಾ ಮುಸ್ಲಿಮ್ರು ಕೊಡ್ಬೇಕಾದ್ರೆ ಮಾತ್ರ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಡ್ತೀರಿ ನಿಮ್ಗೆ ಗೊತ್ತಿರ್ಲಿ ಹೌದು ಬಿಜೆಪಿಯವ್ರ ಹಿಂದೂ ಮುಸ್ಲಿಂ ಅನ್ನೋದು ಓಕೆ ಕಾಂಗ್ರೆಸ್ ಅಲ್ಲಿ ಬಂದಾಗ ಕುರ್ಬಾದಲ್ಲ ಮುಖ್ಯಮಂತ್ರಿ ಒಕ್ಲಿಗ್ರಲ್ ಮುಖ್ಯಮಂತ್ರಿ ಲಿಂಕಾಯತ್ ಮುಖ್ಯಮಂತ್ರಿ ಡಿ ಸಿ ಎಂ ಅವು ಜನ ಲೆಕ್ಕ ಆಗ್ತದಾಗ ಅಲ್ಪಸಂಖ್ಯಾತರು ಬಂದಾಗ ಕೊಡ್ಬೇಕಾಯ್ತು ಹಾಗಂತ ಕೂಡ ಅಂದ್ಬಿಡ್ತೀರಿ ಅಲ್ಪ ಎಜುಕೇಟೆಡ್ ಅಲ್ಪಸಂಖ್ಯಾತರು ಯೋಚನೆ ಮಾಡ್ತವ್ರೆ ಸಾಮಾನ್ಯದವ್ರು ಕೂಡ ಬೇರೆ ಬೇರೆ ಕಾರಣಕ್ಕೆ ಎಸ್ ಸಿ ಪಿ ಸರಿ ರಾಜಿ ಆಗಲ್ಲ ಅವ್ರ ಜೊತೆ ಹೌದು ಕ್ಯಾಂಡಿಡೇಟ್ ಆಗ್ತವ್ರೆ ಈ ನಗರಕ್ಕೆ ಭಾಸ್ಕರ್ ಪ್ರಸಾದ್ ಆಗ್ತವ್ರೆ ಇಲ್ಲಿ ಮೀಸಲು ಕ್ಷೇತ್ರಕ್ಕೆ ಎಸ್ ಟಿ ಇಲ್ಲ ಏ ಬಡ ಕಾಂಗ್ರೆಸ್ ಶತ್ರುಗಳ ಶತ್ರುಗಳೇ ಬಿಜೆಪಿನ ಶತ್ರುನೇ ನಮ್ ಓಟ್ ನಾವ್ ಇವ್ರಿಗೆ ಹಾಕ್ಬೇಕು ಅಂತ ಒಂದಷ್ಟು ಆಪ್ ಎಸ್ ಟಿ ಪಿ ಶಿಫ್ಟ್ ಆಗಿ ಹೋಗ್ತಾವ್ರೆ ಎಸ್ ಮುಂದಿನ ಕ್ಷೇತ್ರ ಮಾನ್ವಿ ಎಸ್ ಟಿ ಮೀಸಲು ಕ್ಷೇತ್ರ ಅದು ಕೂಡ ಇಲ್ಲಿ ಜೆಡಿಎಸ್ ರಾಜಾ ವೆಂಕಟಪ್ಪ ನಾಯಕ್ ಸಿಟಿಂಗ್ ಎಂ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ನೋ ಡೌಟ್ ಬಟ್ ಬಿ ವಿ ನಾಯಕ್ ಯಾಕೋ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಫೈನಲಿ ಮಾನ್ವಿ ಕಡೆ ಬಂದು ಈಗ ಹೌದು ಯಾಕೆಂದ್ರೆ ದೇವದುರ್ಗ ಬೇರೆ ರೀತಿಯ ಟರ್ನ್ ಅನ್ನ ಪಡೆದುಕೊಂಡಿದೆ ಗ್ರಾಮೀಣದ್ದು ಬೇರೆ ತರ ಲೆಕ್ಕಾಚಾರ ಇದೆ ಹಾಗಾಗಿ ಬಿ ವಿ ನಾಯಕ್ ಮಾನ್ವಿಗೆ ಬಂದು ಕೂತಿದ್ದಾರೆ ಈಗ ಮಾನವಿನಲ್ಲಿ ಬಲವಾಗಿ ಬೇರೂರದಂಗೆ ಅಂದ್ರೆ ಲೆಕ್ಕಾಚಾರ ಅಂಪಾಯ್ ನಾಯಕ್ ಶಣಯ ನಾಯಕ್ ಕೂಡ ಇದ್ ಮಾಡ್ತಿದ್ರೆ ಬಟ್ ಬಿ ವಿ ನಾಯಕ್ ಬಂದ ಬಿ ಬಿಟ್ಕೊಡ್ಬೇಕಾಯ್ತದೆ ಅಂಡ್ ಬಿಜೆಪಿಯಿಂದ ಶಿವನಗೌಡ ನಾಯಕ್ ಅಥವಾ ಅನಂತ ನಾಯಕ್ ಅವರು ಇಲ್ಲೆಲ್ಲವೂ ಕೂಡ ಇರ್ತಾರೆ ಬಿ ವಿ ನಾಯಕ್ ಬಹುತೇಕ ಮಾನ್ವಿಗೆ ನಿಲ್ಲೋದು ಫಿಕ್ಸ್ ಆಗಿರುವ ಕಾರಣ ಕಾಂಗ್ರೆಸ್ ಆಟೋಮೆಟಿಕಲಿ ಇದಾಯ್ತು ಇವರೆಲ್ಲ ಆಚೆ ಚಾ ವೆಂಕಟ ಮಹಾಯಕ್ ಅನುಕೂಲ ಆಗಿತ್ತು ಈಗ ಇಲ್ಲಿ ಬಿ ವಿ ನಾಯಕ್ ಯಾವ್ದು ಬಲವಾಗಿ ಚರ್ಚೆ ಆಗ್ತಿರುವ ಕಾರಣ ಮಾನ್ವಿಯಲ್ಲಿ ಆ ಚರ್ಚೆಗೆನೆ ಕಾಂಗ್ರೆಸ್ ವೇವ್ ಸೆಟ್ ಆಗಿದೆ ಹೌದು ಬಿ ವಿ ನಾಯಕ್ ಆದ ಕಾರಣ ಮಾನ್ವಿ ಅಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕಿಂತ ಸ್ವಲ್ಪ ಮೂರನಡೆ ಬಿಜೆಪಿ ಮೂರನೇ ಪ್ಲೇಸ್ ಐತೆ ಹೌದು ಜೆಡಿಎಸ್ ಗಿಂತ ಸ್ವಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ದುಕೊಂಡಿದೆ ಮಾನವಿಯಲ್ಲಿ ಮುಂದಿನ ಕ್ಷೇತ್ರ ದೇವದುರ್ಗ ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಎಂ ಎಲ್ ಎ ಬಿಜೆಪಿಯಿಂದ ಅವರೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶ್ರೀದೇವಿ ನಾಯಕ್ ಸಂದೀಪ್ ನಾಯಕ್ ರವಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರ ಬಹಮೈದ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಜೆಡಿಎಸ್ ಇಂದ ಕರೆಮ ನಾಯಕ್ ಇವರು ಶಿವನಗೌಡ ವಿರೋಧಿ ಅಲೆ ಕರೆಮಗೆ ಲಾಭ ಪಕ್ಷೇತರವಾಗಿ ನಿಂತು ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರು ಆದರೆ ಹಣ ಬಲ ಇಲ್ಲಪ್ಪ ಅವ್ರ ಹೀಗಾಗಿ ಏನಿದೆ ಅಂತ ಇಲ್ಲ ಕರೆಮ್ಮ ನಾಯ್ಕು ಕಳೆದ ಬಾರಿ ಟಿಕೆಟ್ ಕೊಡ್ಲಿಲ್ಲ ಜೆಡಿಎಸ್ ಅವರು ಈ ಶಿವನಗೌಡ ನಾಯಕ್ ಸಂಬಂಧ ಏನೋ ಕೊಟ್ಟರು ಆದ್ರೆ ಇಪ್ಪತ್ತು ಸಾವಿರ ಓಡ್ ಈಗ ಅಲ್ಲಿ ಟ್ರೆಂಡ್ ಏನು ಅಂದ್ರೆ ಶಿವನಗೌಡ ಬಿಜೆಪಿ ಬಿಜೆಪಿಯಿಂದ ಅವರು ಬೇರೆ ಕಡೆ ಟ್ರೈ ಮಾಡ್ತಾವ್ರೆ ನಂದು ಬೇರೆ ಕಡೆ ಇನ್ನೊಂದ್ ಕಡೆ ಇರಲಿ ಅಂತ ಬಿ ವಿ ನಾಯಕ ಸುತಿ ಹಿಂದೆ ಯಾಕ ಕರೆ ಮುಂದ್ ಯಾಕ ಸೌಂಡ್ ಐತಲ್ಲ ಅಂತ ಬಿ ನಾಯಕ್ ಸೈಲೆಂಟ್ ಆಗಿ ಮಾನ್ವಿ ಕಡೆ ಹೋದ್ರು ಶ್ರೀದೇವಿ ನಾಯ್ಕರು ಸಂದೀಪ್ ನಾಯ್ಕ ರವಿ ಪಾಟೀಲ್ ಹಿಂಗೆಲ್ಲಾ ಇದೆ ಬಟ್ ಶ್ರೀದೇವಿ ನಾಯಕ ಆಗ್ಬಹುದು ಕಾಂಗ್ರೆಸ್ ಇಂದ ಶಿವನಗೌಡ ನಾಯಕ ಇನ್ನು ಗೊಂದಲ ಕರೆಮ್ಮಂದ ಅವಳಿ ಜಾಸ್ತಿ ಆಗೈತಲ್ಲ ಏನ್ ಮಾಡೋದು ಅಂತ ಬಟ್ ಕರೆಮ್ಮ ದುಡ್ಡಿಲ್ಲ ದುಡ್ಡಿಲ್ಲ ಕರೆಮ್ಮ ಜನ್ಗಳ ಜೊತೆ ಅವ್ರೆ ಮಾತ್ರ ದುಡಿಲ್ಲ ಕರೆಮ್ಮ ಜನಗಳ ಜೊತೆ ಅವರೇ ಜನ ಅವ್ರ ಜೊತೆ ಅವರೇ ಹೌದು ಕರೆಮ್ಮ ಈ ಮಟ್ಟಿಗೆ ದೊಡ್ಡ ಕಾನ್ದಾನ ಏನಿದಿಲ್ಲ ಏ ಸಾವಿರಾರು ಕೋಟಿ ಒಡೆಯರು ಪಟೇಲ್ರು ಅವು ಇವು ಏನಿಲ್ಲ ಬಟ್ ಕರೆಮ್ಮಗೆ ಟ್ರೆಂಡ್ ಚೆನ್ನಾಗಿದೆ ದೇವದುರ್ಗದ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಈ ತಿಂಗಳೂ ಸಹ ಕರೆಮ್ಮ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಏನ್ ಬರಲ್ವಾ ಕಾಂಗ್ರೆಸ್ ಟಿಕೆಟ್ಗೆ ಸತೀಶಣ್ಣನ್ ಜಾರಕ್ಕೆ ಓಳಿದು ಬೆಳಗಾವಿಲೆ ಸ್ವಲ್ಪ ಆಚೆ ಈಚೆ ನಡೆದಾಡ್ತಾ ಇದೆ ಹೌದು ಹಂಗಾಗಿ ಎಲ್ರೂ ಅವ್ರವ್ರದ್ ನೋಡ್ಕತಾರ ಈ ಸರಿ ಅಲ್ವಾ ಅಕ್ಕಪಕ್ಕ ನೋಡಕ್ ಹೋದ್ರೆ ಅವ್ರದ ಅಲ್ಲಿ ಸುಟ ಆಮೇಲೆ ಹೌದು ಹಂಗೆ ಬಟ್ ಸತೀಶ್ ಜರ್ಕಳಿ ಬಾಮ ಇದ ಅಂತ ರವಿ ಪಟೇಲ್ ಚರ್ಚೆ ಇದೆ ನೋಡ್ಬೇಕು ಬಟ್ ಇಲ್ಲಿ ಕರೆಮ್ಮ ನಾಯಕ್ ಸದ್ಯ ಕ್ವೀನ್ ಹೌದು ದೇವದುರ್ಗಕ್ಕೆ ಜನವರಿ ತಿಂಗಳ ಸರ್ವಂತ ಅವ್ರದೇ ಇತ್ತು ಹೌದು ಹೌದು ಟ್ರೆಂಡ್ ಚೆನ್ನಾಗಿದೆ ಬಟ್ ಈಗ ಮೋದಿ ಬಂದು ಹೋದಾಗ ಮೊನ್ನೆ ಅಲ್ಲಿಗೆ ಆ ಯಾದಗಿರಿ ಬಂದಾಗ ಶಿವನಗೌಡ ನಾಯಕ ಜೋಶ ಜನ ಕರ್ಕೊಂಡು ದಂಡು ದಳ ಕರ್ಕೊಂಡು ಹೋಲಿ ಹೌದು ಸ್ವಲ್ಪ ನ್ಯೂಟ್ಲಾದ್ರು ಪಾರ್ಟಿ ಬಿಜೆಪಿ ಕೆಲ್ಸ ಜಿಲ್ಲೆ ಓಡಾಡ್ತಾರೆ ಶಿವನಗೌಡ ಸುಮ್ಮನೆ ಸೋಲ ಮಗ ಅಲ್ಲ ಹೌದು ಬಿಜೆಪಿ ವರ್ಸಸ್ ಜೆಡಿಎಸ್ ಟಫ್ ಫೈಟ್ ಸ್ವಲ್ಪ ಜೆಡಿಎಸ್ ಬಿಜೆಪಿಗಿಂತ ಸ್ವಲ್ಪ ಮುನ್ನಾ ಬಿಕಾಸ್ ಆಫ್ ಕರೆಮ್ಮ ಸೋತಿರೋ ಅನುಕಂಪ ಸೋತ್ ಮೇಲೋ ಅಯ್ಯಮ್ಮ ಊರೂರು ಅಲಿತಾ ಇರೋದು ಹೌದು ಅದು ಆಕೆ ಬಗ್ಗೆ ಒಂದು ಒಪಿನಿಯನ್ ಬಿಲ್ಡ್ ಇಲ್ಲ ಇದು ಶಿವನಗೌಡ ನಾಯಕ್ ಸೈಲೆಂಟ್ ಆದ್ರು ಅಂದ್ರಲ್ಲ ಇತ್ತೀಚೆಗೆ ಅಷ್ಟೊಂದು ಮೂರು ತಿಂಗಳ ಹಿಂದೆ ಆರ್ ಗೆಲ್ಲಿಸ್ತೀವಿ ಬಿಜೆಪಿ ಅಂತ ಹೇಳಿದ್ರು ಶಿವನಗೌಡ ನಾಯಕ್ ಜವಾಬ್ದಾರಿ ತಳ ಕೋರ್ಟ್ ಇದಾರೆ ಹೌದು ತಗೋತಾರೆ ಆದ್ರೆ ನೋಡ್ತಿದಾರೆ ಇನ್ನು ಬಿಜೆಪಿ ಅಲ್ಲಿ ಇನ್ನು ಶುರುವಾಗಿಲ್ಲ ಹೌದು ಅವರೇ ನಮ್ ಡಬ್ಬಾಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಅಂತಾರೆ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲಾ ನಿಮ್ ಹತ್ರ ಇರ್ಬೋದು ನಾವು ಓಟ್ ಹಾಕ ಜನ ಇರಬೇಕಲ್ಲ ಹೌದು ಅಲ್ವಾ ನಿಜ ಈಗ್ಲೇ ಪ್ರೀತಿಯಿಂದ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ಚುನಾವಣೆ ಮಾಡ್ಸಿದ್ರೆ ಗೆದ್ರು ಮೋದಿ 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 ಬಂದು ಓಟ್ ಆಗ್ತಾರ ಶಿವನಗೌಡ ನಾಯಕ ಗ್ರೌಂಡ್ ಅಲ್ಲಿ ಮಾಡ್ತಾವ್ರೆ ನಾಯಕಿಂತ ಕಾಯ್ದುಕೊಂಡು ಕಾಯ್ಕೊಂಡಿದ್ದಾರೆ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆಯಲ್ಲಿ ಇನ್ನು ಮುಂದಿನ ಕ್ಷೇತ್ರ ಲಿಂಗಜ್ ಕೂರು ಲಿಂಗಜ್ ಕೂರ್ ನಲ್ಲಿ ಮನಪ್ಪ ವಜ್ಜಲ್ ಬಿಜೆಪಿಯಿಂದ ಡಿ ಎಸ್ ಹುಲ್ಗೇರಿ ಕಾಂಗ್ರೆಸ್ ಇಂದ ಸಿದ್ದು ಬಂಡಿ ಜೆಡಿಎಸ್ ಇಂದ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇದ್ದಾರೆ ಮಾನಪ್ಪ ಉಜಲ್ ನೋಡಿ ಅಣ್ಣ ಬರ ಎಂಟ್ರಲ್ಲಿ ಬಿಜೆಪಿ ಹದಿಮೂರಲ್ಲಿ ಜೆ ಡಿ ಎಸ್ ಹದಿನೆಂಟಲ್ಲಿ ಸೋತ್ರು ಹೌದು ಸರಿನಾ ಬಿಜೆಪಿ ಬಂದು ಸೋತ್ರ ಇಲ್ಲಿ ಡಿಎಸ್ ಎಸ್ ಹುಲಿಗೇರಿ ಒಂದ್ ಸ್ವಲ್ಪ ಆಚೆ ಆಚೆ ಮಾಡಿ ಮತ್ತೆ ಏನೋ ಸ್ಟ್ರಾಂಗ್ ಆಗ್ತಾವ್ರೆ ಚೂರ್ ಅನುಕಂಪ ಅದು ಇಲ್ಲಿ ಇಲ್ಲೂ ಅಷ್ಟೇ ಸಿದ್ದು ಬಂಡಿ ಕಳಪ್ ಸೋತ್ ಮೇಲೆ ಇನ್ನೂ ಅಪ್ಪಂದೇನೋ ಉದಾಸೀನತೆ ಕಂಡಂಗೆ ಕಾಣ್ತಿದೆ ಸಿದ್ದು ಬಂಡಿಗೆ ಹೆವಿ ಟ್ರೆಂಡ್ ಸೆಟ್ ಮಾಡ್ಬೋದಿ ತಾತ ಹೌದು ಆದರೂ ಸಹ ಇಷ್ಟು ಉದಾಸೀನತೆ ಉಂಟಾಡ್ಕೊಂಡು ಹೋಗ್ತಾ ಸಿದ್ದು ಬಂಡಿ ಸ್ವಲ್ಪ ಮುನ್ನಡೆ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಆ ಮಟ್ಟಿಗೆ ಯಾಕೋ ಆಗ್ತಾ ಇಲ್ಲ ಡಿ ಎಸ್ ಹುಲ್ಗೇರಿ ವರ್ಸಸ್ ಸಿದ್ದು ಬಂಡಿ ಸಿದ್ದು ಬಂಡಿ ಸ್ವಲ್ಪ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಈ ಬಾರಿ ಹೌದು ಸಿದ್ದು ಬಂಡಿ ಸೋತ್ ಪುಟ್ ಸೈಲೆಂಟ್ ಆಗಿರ್ಬೋದು ಆದ್ರೆ ಅಲ್ಲಿ ಹೇಳೋ ಜನ ಹೇಳೋ ಪ್ರಕಾರ ಜನರಿಂದ ದೂರ ಆಗಿಲ್ಲ ಒಂದಷ್ಟು ಜನರ ಜೊತೆನೇ ಇದಾರೆ ಅವ್ರು ಸೈಲೆಂಟ್ ಆಗಿದ್ರು ಜನರ ಜೊತೆನೆ ಅವ್ರೆ ಸೈಲೆಂಟ್ ಆಗಿ ಏನ್ರಿ ನಾನೇನೋ ದೂರ ಹೋಗ್ಬಿಟ್ಟೆ ಸೋತ್ಬಿಟ್ಟು ಬಿಟ್ಟು ನನ್ನ ಕ್ಷೇತ್ರದಿಂದ ಏನೋ ಬ್ಯಾಗಲ್ಲ ಅನ್ನೋಂಗೇನಿಲ್ಲ ಅದು ಅನುಕಂಪ ಇದೆ ಜನಕ್ಕೆ ಅದು ಸ್ವಲ್ಪ ವರ್ಕ್ ಆಗುತ್ತೆ ಈ ಸಲ ಅನ್ನೋ ರೀತಿ ಒಂಚೂರು ಅವರು ಪ್ರೆಸೆಂಟ್ ಲೀಡಲ್ ಇದಾರೆ ಖಂಡಿತಾರೆ ಅಂತ ಎಸ್ ಇ ಮುಂದಿನ ಕ್ಷೇತ್ರ ಸಿಂಧನೂರು ವೆಂಕಟರಾವ್ ನಾಡಗೌಡ ಜೆಡಿಎಸ್ ಇಂದ ಇಲ್ಲಿ ಎಂ ಎಲ್ ಎ ಬಿಜೆಪಿಯಿಂದ ರಾಜೇಶ್ ಹಿರೇಮಠ ಅವರು ರೆಡ್ಡಿ ಜೊತೆ ಕೂಡ ಓಡಾಡ್ತಿದ್ದಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಹಂಪನಗೌಡ ಬಾದರ್ಲಿ ಬಸವನಗೌಡ ಬಾದರ್ಲಿ ಸಾಕಷ್ಟು ಕಾಂಪಿಟೇಷನ್ ನಡೀತಾ ಇದೆ ರೆಡ್ಡಿ ಪಾರ್ಟಿ ಏನಾಗುತ್ತೆ ನೋಡ್ಬೇಕು ಹಾಗೆ ಜೆಡಿಎಸ್ ನಲ್ಲಿ ವೆಂಕಟರಾವ್ ನಾಡಗೌಡ ಅವ್ರದೇ ಮುನ್ನಡೆ ಯಾಕಂದ್ರೆ ಬಸನ್ಗೌಡ ಬಾದರ್ಲಿ ಹೌದು ಕರಿಯಪ್ಪ ಕುರುಬ ಕಮ್ಯುನಿಟಿ ನನ್ಯಾ ಕಡ್ಮೆ ನಂಗು ಕೊಡಿ ಅಂತ ಅವ್ರೆ ಇನ್ ಬಿಜೆಪಿ ಇಲ್ಲಿ ಮೂರನೇ ಪ್ಲೇಸ್ ವಿಕೆಸ್ಟ್ ಪಾರ್ಟಿ ಬಿಜೆಪಿ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಟಿಕೆಟ್ ಗಾಗಿ ಫೈಟ್ ಅಲ್ಲ ಈ ಫೈಟ್ ಅಲ್ಲಿ ಯಾರು ಗೆದ್ದು ಬರ್ತಾರೆ ಗೆದ್ದ್ ಬಂದವರು ಸೋತೋರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರ ಟಿಕೆಟ್ ತಗೊಳ್ದೇ ತಗೊಳ್ದೇನೆ ಓ ಬಡಾಪ ಯಾರೋ ಒಬ್ರು ಕೊಡ್ಲಿ ಅಂತ ಏನಲ್ಲ ಅಂಪನ್ ಗೌಡರು ಕೊಡ್ಲೇ ಗೌಡ್ರು ಸುಮ್ನೆ ಇಲ್ಲ ಗೌಡ್ರು ಕೊಟ್ಟು ಅಂಪನ್ ಗೌಡ್ರು ಸುಮ್ನೆ ಇಲ್ಲ ಕೊಟ್ರೆ ಕರಿಯಪ್ಪ ಸುಮ್ಮನೆ ಹೌದು ವೆಂಕಟರಾವ್ ನಾಡಗೌಡರು ಆಳ್ ಗೌಡ ನಾನೇ ಹೌದು ಪಾಟೀಲ್ ಸಿಂಗ್ ಅಲ್ಲ ಸಿಟಿಂಗ್ ಎಮ್ ಮತ್ತೆ ಟ್ರೆಂಡ್ ಕೂಡ ಇದೆ ನಿಖಿಲ್ ಅವ್ರೆಲ್ಲ ಜ್ವರ ನಿಂತಿದೆ ಸಿಂಧನೂರಿನಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಜನವರಿ ಸರ್ವೆ ಚೇಂಜ್ ಆಗಬಹುದು ಟಿಕೆನ್ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಟ್ರೆಂಡ್ ಚೇಂಜ್ ಆಗಬಹುದು ಇದು ಹಿಂಗೇ ಇರುತ್ತೆ ಅಂತ ಏನಿಲ್ಲ ಟಿಕೆಟ್ ಅನೌನ್ಸ್ ಆಗೋದ್ರ ಜೊತೆಗೆ ಒಂದು ಹೋಗ್ಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಬ್ರು ಇವರೇ ಎತ್ತೇರಿಗೆ ಕೋಣ ನೀರಿಗೆ ಹೌದು ಅವ್ರು ಸರಿ ಹೋದ್ರೆ ಇವೆಲ್ಲ ಸರಿ ಮಾಡ್ತಾರೆ ಅವ್ರ ಸರಿ ಹೋಗ್ಬೇಕು ಕನಕಪುರ ಕೋಲಾರ ಕೋಲಾರ ಯಾಕೋ ಒಂಚೂರು ಉಲ್ಟಾ ಹೊಡಿತಾ ಇವತ್ತು ಏನಂತ ಇಲ್ಲ ಚಾಮುಂಡೇಶ್ವರಿಗೆ ಮಾಡ್ಬೇಕು ಕೋಲಾರ ಕನ್ಫ್ಯೂಸ್ ಐತೆ ಏನಾರು ಮಾಡಬೇಕು ಕೊನೆ ಚುನಾವಣೆ ಸೋತ ಕ್ಷೇತ್ರದಲ್ಲೇ ಗೆಲ್ಲಬೇಕು ಐದು ವರ್ಷ ಒಳ್ಳೆ ಆಡಳಿತ ಕೊಟ್ಟಂತ ಒಬ್ಬ ಸಿದ್ದರಾಮಯ್ಯವರು ತನ್ನ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಗೊಂದಲ ಕ್ರಿಯೇಟ್ ಮಾಡ್ಕೊಳ್ಳೋ ಇಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಕ್ಷೇತ್ರ ಗತಿ ಇಲ್ವಾ ಇದೆ ತಾನೆ ಅವ್ರ ಮಗ ಮುದ್ದಾಗ್ ಪ್ರೀತಿ ಅಂತ ಕರಿತಾವನೆ ಇಲ್ಲಿಗೆ ಹೊರನಾಗೆ ಯಾಕೆ ಹಿಂಗ್ ಓದಾಡ್ತೀಯ ಬಂದ್ಬಿಡಪ್ಪ ಅಂತ ಅವ್ರ ಯಾರ ಕರೆದ್ರು ಅಂತ ಹೋಗೋದ್ರ ಶೋ ಮಾಡೋದು ಅವೆಲ್ಲದಕ್ಕಿಂತ ಹೆಚ್ಚಾಗಿ ಸುಮ್ನೆ ಹೊರನಾಗ್ ಹೋಗಿ ನಿಂತ್ಕೊಂಡು ನಿಜ

ವರ್ನಾ ಸೈಡ್ ಇಟ್ಬಿಟ್ಟು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅದೇ ಚರ್ಚೆ ನಡೀತಾ ಇರೋದು ಜಿ ಟಿ ದೇವೇಗೌಡರು ಎಗನೆಸ್ಟ್ ಇರೋ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರು ಸತತವಾಗಿ ಮೂರ್ನಾಲ್ಕು ದಿನದಿಂದ ಕಾಂಗ್ರೆಸ್ ಸೇರ್ಪಡೆ ಆಯ್ತಾವ್ರೆ ಇಲ್ಲ ನಿಂತ್ಕೊಳ್ಳಬೇಕು ನಾವು ಗೆಲ್ಲಿಸ್ ತೋರಿಸ್ತೀವಿ ನಿಮಗೆ ಅಂತ ಚಾಮುಂಡೇಶ್ವರಿ ಬಂದ ಅಲ್ಲ ಹೇಳಿದ್ದು ಯಾರ್ಯಾರು ಏನೇನು ತೋರಿಸೋರು ಅಂತ ಅಲ್ಲೇ ತೋರ್ಸೋ ಲಾಸ್ಟ್ ಟೈಮು ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸಲಹೆ ಅಂದ್ರೆ ಸುಮ್ಮನೆ ವಾರಕ್ಕೊಂದು ತಿಂಗಳು ಒಂದು ನ್ಯೂಸ್ ಆಗ್ಬೇಡಿ ನಿಜ ಸುಮ್ಮನೆ ಹೊರಡಾಗಿ ಹೋಗಿ ಬೆಸ್ಟ್ ಅದು ಎತ್ತಿಂದ್ರ ಏನ್ ರಾಜಕೀಯ ಅಪಾಪ ಇಲ್ಲ ನಮ್ಮ ಅಪ್ಪ ನಾನ್ ಬಿಡಲಪ್ಪ ಅಂತ ಏನ್ ಹೇಳಲ್ಲ ನಮ್ಮ ಅಪ್ಪ ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳ್ತಾರೆ ಹೋಗ್ಬೇಕು ಸುಮ್ನ ಕೋಲಾರ ಅಂತೆ ಚಾಮುಂಡೇಶ್ವರಿ ಚರ್ಚೆಗಳು ಎಲ್ಲ ವೇಸ್ಟ್ ಅವು ಈಗ ನಾವು ಮುಂದಿಂದು ಹೇಳಿದ್ವಲ್ಲ ಜೆಡಿಎಸ್ ಸಿಂಧೂರಲ್ಲಿ ಮುನ್ನಡೆ ಈಗ ಮಸ್ಕಿ ರಾಯಚೂರಿನಲ್ಲಿ ಎಸ್ ಟಿ ಮಿಸ್ಲು ಕ್ಷೇತ್ರ ಇಲ್ಲಿ ಬಸನ್ಗೌಡ ತುರ್ಬಿಳ ಸಿಟ್ಟಿಂಗ್ ಎಂ ಎಲ್ ಎ ಬೈ ಎಲೆಕ್ಷನ್ ಗೆದ್ದವರು ಪ್ರತಾಪ್ ಗೌಡ ಪಾಟೀಲ್ ರಾಮುಲು ರಾಜ್ಯದಲ್ಲಿ ಹತ್ ಕಡೆ ಹೆಸರು ಹೇಳ್ತಾರೆ ಪ್ರತಾಪ್ ಗೌಡ ಪಾಟೀಲ್ ಸೀರಿಯಸ್ ಆಗಿ ಅವ್ರಲ್ಲಿ ಎಷ್ಟು ಕನ್ಸಿಡರ್ ಮಾಡಬಹುದು ರೆಡ್ಡಿ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಷ್ಟೇ ಒಬ್ಬರನ್ನ ಬಸಗೌಡ ತುರ್ಬ್ಯಾ ನೋಡಿ ನಿಜ ಅಲ್ಲ ಸಾರ್ವತ್ರಿಕ ಚುನಾವಣೆ ಪ್ರತಾಪ್ ಗೌಡ ಪಾಟೀಲ್ ಎಂಟ್ರಲ್ ಬಿಜೆಪಿ ಎಂ ಎಲ್ ಹೌದು ಅದಾದ್ಮೇಲೆ ಕಾಂಗ್ರೆಸ್ ಎಂ ಎಲ್ ಎ ಹದಿನೆಂಟಲ್ಲಿ ಕಾಂಗ್ರೆಸ್ ಗೆದ್ದು ತುಪ್ಪಕ್ ನೋಡ್ಬಂದ್ಬಿಟ್ರು ಬಿಜೆಪಿ ಈ ಬಂತು ಅಲ್ಲಿ ಬಸವಳು ಪ್ರತಾಪ್ ಗೌಡ ರಾಜೀನಾಮೆ ಕೊಟ್ಟಿದ ಸರ್ಕಾರ ಬಂತು ಆ ಕಾಡ ಅಧ್ಯಕ್ಷರಾಗಿ ಕಾರ್ ಇಸ್ಕೊಂಡು ಓಡಾಡ್ಕೊಂಡು ಸ್ವಲ್ಪ ಸಂಘಟನೆ ಮಾಡ್ಕೊಬಿಟ್ರು ಚುನಾವಣೆ ಅನಿಸ್ತಾನೆ ಕೈ ಕೊಟ್ಟು ಬಿಜೆಪಿಗೆ ಕಾಂಗ್ರೆಸ್ ಹೋಗಿ ನಿಂತ್ಕೊಂಡು ಚುನಾವಣೆ ಗೆದ್ಬಿಟ್ರು ನಿಜ ಈಗಲೂ ಬಸಗೌಡ ದುರ್ವ್ಯಾಳು ಸ್ಟ್ರಾಂಗ್ ಬಟ್ ಪ್ರತಾಪ್ ಗೌಡ ಪಾಟೀಲ್ ಬಗ್ಗೆ ಯೋ ಪಾಪ ಅಂತ ಇದೆ ಜನಕ್ಕೆ ನಿಜ ಪ್ರತಾಪ್ ಗೌಡ ಪಾಟೀಲ್ ಕೆಲಸ ಮಾಡದೇ ಇರಬಹುದೇನೋ ಹಣ ತಮಾ ಹಂಗೆ ಅನ್ಕೊಂಡೇನೋ ಇದ್ರು ಬಟ್ ಬಸಗೋಡ ತುರ್ವಿ ಅಕ್ಕಪಕ್ಕ ಅಕ್ಕ ಬಗ್ಗೆ ಸ್ವಲ್ಪ ನೆಗೆಟಿವ್ ಇದೆ ಹೌದು ಬಸವೋಡ ತುರ್ವಿ ತುಂಬಾ ಡೌಟ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತ ಮನುಷ್ಯ ಸುತ್ತ ಮುತ್ತ ಅವ್ರಲ್ಲಾ ಅವ್ರ ಏನೋ ತೋಳ್ ಎರ್ಸ್ಕೊಂಡ್ ನಿಂತ್ಬಿಡ್ತಾರ ಹಿಂಗ ಅಲ್ಲಾಡ್ಕೊಂಡು ಅದು ನೆಗೆಟಿವ್ ರೆಡ್ಡಿ ಪಾರ್ಟಿ ಏನಾರ ಹಾಕ್ಬಿಟ್ರೆ ಸ್ಟ್ರಾಂಗ್ ಏನೋ ಹೋಗ್ತಾನೆ ಇಲ್ಲ ನಿಮ್ಗ ಅದೇ ಒಂದೇ ನೀವ್ ಚೆಂಡು ಹೂವಾ ಹಾಕದ್ರ ಮಲ್ಗೆ ಹೂವಾ ಹಾಕದ್ರ ರೋಝಾ ಹಾಕದ್ರ ಅದ್ರ ಮೇಲೆ ನಿಮ್ ಕೆ ಜಿ ಅಂತ ಹೇಳ್ಬೋದು ಹೌದು ಯಾರು ಕ್ಯಾಂಡಿಡೇಟ್ ಅಂತ ಬಿತ್ನೇನೆ ಆಗ್ತಾ ಸುಮ್ನೆ ಏನ್ ಆಗ್ಬಿಡುತ್ತೆ ಪ್ರಶ್ನೆ ಏನು ನೀವು ಚೆಂಡು ಹಬ್ಬ ಕೆಜಿಗಿಷ್ಟು ಹೇಳ್ಬೋದು ಯಾವು ಆಗ್ತಾ ರೆಡ್ಡಿ ಅಂತಾನೆ ಗೊತ್ತಿಲ್ವಲ್ಲ ಅಲ್ಲಿಗೆ ಹಾಗಾಗಿ ಅದ್ರ ನಗಣ್ಯ ಇವತ್ತಿಗೆ ಮಸ್ಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡ ಸದ್ಯಕ್ಕೆ 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 ಅಂಡ್ ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ ಬಿಜೆಪಿ ರಾಯಚೂರು ನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಯಚೂರು ಗ್ರಾಮೀಣ ಮಾನ್ವಿ ಹಾಗೆ ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ದೇವದುರ್ಗ ಲಿಂಗಸ್ಕೂರು ಸಿಂಧನೂರಿನಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಮೂರರಲ್ಲಿ ಕರ್ನಾಟಕ ಟಿವೆ ಜನವರಿ ಸರ್ವೆಯ ರಿಪೋರ್ಟ್ ಇದು ರಾಯಚೂರು ಜಿಲ್ಲೆದು